ಸೆಕೆಂಡ್ ರೀಡಿಂಗ್ ಥರ್ಡ್ ಕ್ವಶನ್. ಓಕೆ, ಅವ್ನು ಏನ್ ಹೇಳ್ತಾನೆ, ರೈಟ್ ಫೋರ್ ಸೊಲ್ಯೂಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್. ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನಲ್ಲ ಅದಕ್ಕೆ ನಾಲ್ಕು ಸೊಲ್ಯೂಷನ್ ಬರಿ ಅಂತ ಹೇಳ್ತಾನೆ. ಅದು ಯಾವ ಥರ ನೋಡಲಿ, ಎಕ್ಸ್ ಈಕ್ವಲ್ ಟು ಫೋರ್ ವೈ ಅಂತ ಕೊಟ್ಟಿದ್ದಾನ, ನೀವೇನು ಮಾಡ್ರಿ ವೈ ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. ಓಕೆ, ಹಂಗಿದ್ರೆ ನಿಮಗೆ ಈಸಿ ಆಗುತ್ತೆ. ಈಗ ಎಕ್ಸ್ ಈಕ್ವಲ್ ಟು ಫೋರ್ ವೈ ಇದನ್ನ ಇದನ್ನು ನಾನು ಉಲ್ಟಾ ಬರಿಬೋದಾ, ಫೋರ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿಬೋದು. ಓಕೆ, ವೈ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಏನಾಗುತ್ತೆ, ಇಂಟು ಫೋರ್ ಈ ಕಡೆ ಬಂದರೆ ಡಿವೈಡ್ ಬೈ ಫೋರ್ ಆಗುತ್ತೆ. ಓಕೆನಾ, ಈಗ ವೈ ಒಂದೇ ಲೆಫ್ಟ್ ಸೈಡ್ ಇದೆ ತಾನೆ. ಇವಾಗ ಏನು ಮಾಡ್ರಿ, ಎಕ್ಸ್ ಇದ್ದಲ್ಲಿ ಜೀರೋ ಹಾಕ್ರಿ, ಎಕ್ಸ್ ಇದ್ದಲ್ಲಿ ಜೀರೋ ಆದ್ರೆ ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು ಜೀರೋ ಬೈ ಫೋರ್, ಜೀರೋ ಬೈ ಎನಿಥಿಂಗ್ ಈಸ್ ಜೀರೋ. ಸೊ ಎಕ್ಸ್ ಜೀರೋ ತಗೊಂಡಾಗ ವೈ ವ್ಯಾಲ್ಯೂ ಏನು ಬಂತು, ಜೀರೋ ಬಂತು. ಇದು ಒಂದು ಸೊಲ್ಯೂಷನ್ ಆಯಿತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನಾಕ್ರಿ, ಒನ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ವೈ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ ಒನ್, ಸೊ ಒನ್ ಬೈ ಫೋರ್. ಸೊ ಎಕ್ಸ್ ನೋಡ್ರಿ, ಎಕ್ಸ್ ಒನ್ ತಗೊಂಡಾಗ ವೈ ಏನು ಬಂತು, ಒನ್ ಬೈ ಫೋರ್ ಬಂತು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ಎಕ್ಸ್ ಇದ್ದಲ್ಲಿ ಟೂ ಹಾಕ್ರಿ, ಎಕ್ಸ್ ಇದ್ದಲ್ಲಿ ಟೂ ಹಾಕಿದ್ರೆ ವೈ ಇಸ್ ಈಕ್ವಲ್ ಟು ಟೂ ಬೈ ಫೋರ್, ಟೂ ಒನ್ ಜ ಟೂ ಟೂ ಜ. ಸೊ ವೈ ವ್ಯಾಲ್ಯೂ ಏನು ಬಂತು, ಒನ್ ಬೈ ಟು. ಅಂದರೆ ಎಕ್ಸ್ ಟೂ ತಗೊಂಡಾಗ ವೈ ವ್ಯಾಲ್ಯೂ ಏನು ಬಂತು, ಒನ್ ಬೈ ಟು. ಇದು ಥರ್ಡ್ ಸೊಲ್ಯೂಷನ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ರಿ, ಎಕ್ಸ್ ಇದ್ದಲ್ಲಿ ತ್ರೀ ತೊಗೊಳ್ರಿ. ಓಕೆ, ಎಕ್ಸ್ ಇದ್ದಲ್ಲಿ ತ್ರೀ ಆದರೆ ವೈ ಇಸ್ ಈಕ್ವಲ್ ಟು ಏನಾಯಿತು, ತ್ರೀ ಬೈ ಫೋರ್. ಎಕ್ಸ್ ಇದ್ದಲ್ಲಿ ಆದರೆ ತ್ರೀ ಬೈ ಫೋರ್ ಆಯಿತು. ಓಕೆ, ನಾಲ್ಕು ಸೊಲ್ಯೂಷನ್ ಸಿಗ್ದು. ಇದನ್ನು ಒಂದು ಟೇಬಲಲ್ಲಿ ನೀಟಾಗಿ ಬರೆಯೋಣ. ಓಕೆ, ಇದು ಎಕ್ಸ್, ಇದು ವೈ ತಗೊಂಡು ನೀಟಾಗಿ ಒಂದು ಟೇಬಲಲ್ಲಿ ಬರೆಯೋಣ ವ್ಯಾಲ್ಯೂಸ್. ಈಗ ನೋಡಲಿ, ಎಕ್ಸ್ ಜೀರೋ ತೊಗೊಂಡಾಗ ವೈ ವ್ಯಾಲ್ಯೂ ಜೀರೋ. ಓಕೆ, ಎಕ್ಸ್ ಒನ್ ತೊಗೊಂಡಾಗ ಇದೆಷ್ಟು ಬಂತು, ಒನ್ ಬೈ ಫೋರ್ ಬಂತು. ಎಕ್ಸ್ ಟೂ ತೊಗೊಂಡಾಗ ವೈ ವ್ಯಾಲ್ಯೂ ಒನ್ ಬೈ ಟೂ ಬಂತು. ಎಕ್ಸ್ ತ್ರೀ ತೊಗೊಂಡಾಗ ವೈ ವ್ಯಾಲ್ಯೂ ಏನು, ತ್ರೀ ಬೈ ಫೋರ್ ಬಂತು. ಓಕೆ, ಸೊ ನೀವು ಈ ಥರ ಬರೆದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ, ಪ್ಲಸ್ ನಿಮಗೆ ಲೈಕ್ ಆ ನಾಲ್ಕು ಸೊಲ್ಯೂಷನ್ ಬಂದಿರೋದು ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ದಂಗೆ ಇರುತ್ತೆ.